ನಾಟಕವನ್ನು ಮಂಜೂರು ಮಾಡಿದ್ದ ಅನುದಾನ ನಡಹಳ್ಳಿ ಅವರಿಂದ ಪೂಜೆ. ಮುದ್ದೇಬೇಡ ತಾಲೂಕಿನ ಬಸರಕೋಡ ಪವಾಡ ಬಸವೇಶ್ವರ ಸಂಸ್ಥೆ ಆವರಣದಲ್ಲಿ ಯಾತ್ರಿ ನಿವಾಸ ನಿರ್ಮಾಣಕ್ಕೆ ಹಿಂದಿನ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು 25 ಲಕ್ಷ ರೂಪಾಯಿ ಅನುದಾನ ನೀಡಿದ್ದು ಅಲ್ಲಿ ಭೂಮಿ ಪೂಜೆ ಸಲ್ಲಿಸಲಾಗಿತ್ತು. ಆದರೆ ಹಾಲಿ ಶಾಸಕ ಎಸ್ ಪಾಟ್ ನಡಹಳ್ಳಿ ಅವರು ಮರಳಿ ಅದೇ ಜಾಗದಲ್ಲಿ ಭೂಮಿ ಪೂಜೆ ಮಾಡುವ ಮೂಲಕ ತಾವು ತಂದಿರುವ ಅನುದಾನ ಎಂದು ಜನತೆಗೆ ತಪ್ಪು ಸಂದೇಶ ರವಾನಿಸುತ್ತಿದ್ದಾರೆ. ಇದು ಸರಿಯಲ್ಲ ಎಂದು ಕಾಂಗ್ರೆಸ್ ಯುವ ಮುಖಂಡ ನಾಗರಾಜ್ ತಂಗಡಿಗೆ ಆರೋಪಿಸಿದ್ದಾರೆ. 2018 ಮಾನ್ಯ ಮಾಜಿ ಸಚಿವರು ಆಗಿನ ಹಾಲಿ ಶಾಸಕರಾದಂಥ ಅಪ್ಪಾಜಿ ಸಿಎಸ್ ನಾಡಗೌಡರು ಬಸರಕೋಡ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನಕ್ಕೆ ಮೊದಲನೇ ಕಂತಿಗಾಗಿ ಬಸರಕೋಡದ ಯಾತ್ರಾ ನಿವಾಸಿಗಂತಾಗಿ 25 ಲಕ್ಷ ರೂಪಾಯಿ ಭೂಸೇನಾ ನಿಗಮದಿಂದ ಬಿಡುಗಡೆ ಮಾಡಿಸಿ ಭೂಸೇನಾ ಅಧಿಕಾರಿಗಳನ್ನು ಉಪಸ್ಥಿತಿಯಲ್ಲೇ ಅಲ್ಲಿ ಅಡಿಗಲ್ಲು ಸಮಾರಂಭ ಮಾಡಿದ್ದು ಇಡೀ ಗ್ರಾಮವೇ ನೋಡಿದ್ದು. ಅದೇ ಅಡಿಗಲ್ಲು ಸಮಾರಂಭಕ್ಕೆ ಹಾಲಿ ಶಾಸಕರಾದಂಥ ಮಾನ್ಯ ಎಎಸ್ ಪಾಟೀಲ್ ನಡಹಳ್ಳಿ ಸಾಹೇಬರು ಅದೇ ಅಡಿಗಲ್ಲು ಸಮಾರಂಭಕ್ಕೆ ಹೊಳ್ಳಿ ಅದು ಅಡಿಗಲ್ಲು ಮಾಡ್ತಾರಂದ್ರೆ ಇದು ನಮ್ಗೆ ಯಾಕೋ ಒಂದು ಸಂಕೋಚಿತ ಮನೋಭಾವ ಆಗೈತಿ. ಯಾಕಪ್ಪ ಅಂದ್ರೆ ಮೊದಲಕ್ಕೆ ಮಾಡಿದಂಥ ಕೆಲಸಕ್ಕೆ ಇದನ್ನು ಅಪ್ಪಾಜಿ ನಾಡಗೌಡ್ರು ಅನ್ನೋದು ಅಂತಂದಾರ, ಹೊಳ್ಳಿ ಇವ್ರು ಯಾವ ಅನ್ನೋದು ಅಂತಂದ್ರೆ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಕಾಡಾಗತ್ತೈತಿ. ನಾಡಗೌಡ್ರು 25 ಲಕ್ಷ ತಂದಾರಂದ್ರೆ ಎಎಸ್ ಪಾಟೀಲ್ ಸಾಹೇಬರು ಕೂಡ 2 ಕೋಟಿ ರೂಪಾಯಿ ತಂದು ಹೆಚ್ಚಿನ ಅಂತಂದು ಗ್ರಾಮಕ್ಕೆ ಇನ್ನ ಉನ್ನತ ಮಟ್ಟಕ್ಕೆ ಯಾತ್ರಾ ನಿವಾಸ ಮಾಡಲಿ ಅಂತ ಕೇಳಿ ಅವ್ರಿಗೆ. ಇದೇ ವೇಳೆ ಶಾಸಕರು ಗುಂಡ್ಕರ್ಜ್ಗಿ ಸಿದ್ದಾಪುರ ಗ್ರಾಮ ಸಂಪರ್ಕಿಸುವ ಅಂದಾಜು 2 ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಹಾಗೂ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಸಿಎಂ ರೆಡ್ಡಿ ಮೇಟಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮುಖಂಡ ಬಸವರಾಜ ಪೂಜಾರಿ, ಗ್ರಾಮ ಪಂಚಾಯತ್ ಸದಸ್ಯ ಗುರು ಗೋಡೆಕರ್ ಮತ್ತಿತರರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.